ಈ ಮಗುವಿಗೆ ಸತತವಾಗಿ ವಾಂತಿಯಾಗುತ್ತಿದೆ, ಜೊತೆಗೆ ಬೆಳಗಿನಿಂದ ಭೇದಿಯ ತೊಂದರೆಯೂ ಉಂಟಾಗುತ್ತಿದೆ. ಏನು ಮಾಡಬೇಕು ಎಂಬುದನ್ನು ತಿಳಿಯದೆ ಮಗುವಿನ ತಾಯಿ ಭೀತಳಾಗಿದ್ದಾಳೆ. ಮಗುವಿಗೆ ಡಿಹೈಡ್ರೇಷನ್ ಅಂದರೆ ನಿರ್ಜಲೀಕರಣದ ಅಪಾಯವಿದೆ. ಪರಿಸ್ಥಿತಿ ಗಂಭೀರವಾಗಬಹುದು. ಇಂದಿನ ವಿಷಯ ನಿರ್ಜಲೀಕರಣದಿಂದ ರಕ್ಷಣೆ ಪಡೆಯಲು ಪ್ರಥಮ ಚಿಕಿತ್ಸೆ, ಫಸ್ಟ್ ಏಡ್ ಫಾರ್ ಪ್ರಿವೆನ್ಷನ್ ಆಫ್ ಡಿಹೈಡ್ರೇಷನ್. ನಮ್ಮ ದೇಶದಲ್ಲಿ 5 ವರ್ಷಗಳ ಒಳಗಿನ ಮಕ್ಕಳ ಸಾವಿಗೆ ನಿರ್ಜಲೀಕರಣವೇ ಎರಡನೆಯ ಮುಖ್ಯ ಕಾರಣವಾಗಿದೆ. ನಿರ್ಜಲೀಕರಣ ಎಂದರೆ ದೇಹದಲ್ಲಿನ ನೀರಿನ ಪ್ರಮಾಣ ಕಡಿಮೆಯಾಗುವುದು. ಮನುಷ್ಯನ ದೇಹದಲ್ಲಿ ಸರಾಸರಿ 70% ನೀರಿದೆ. ದೇಹದಲ್ಲಿ ನಡೆಯುವ ಎಲ್ಲ ಕ್ರಿಯೆಗಳು ನೀರಿನ ಸಹಾಯದಿಂದಲೇ ಸುಗಮವಾಗಿ ನಡೆಯುತ್ತವೆ. ವಾಂತಿ, ಭೇದಿ ಅಥವಾ ಇನ್ಯಾವುದೇ ಕಾರಣದಿಂದ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾದಾಗ ನಿರ್ಜಲೀಕರಣ ಉಂಟಾಗುತ್ತದೆ. ಇದೊಂದು ಗಂಭೀರ ಪರಿಸ್ಥಿತಿ. ಬನ್ನಿ, ನಿರ್ಜಲೀಕರಣದ ಪ್ರಮುಖ ಕಾರಣಗಳನ್ನು ತಿಳಿದುಕೊಳ್ಳೋಣ. ಅತಿಭೇದಿ ಅಥವಾ ವಾಂತಿ, ಆಟೋಟಗಳು ಅಥವಾ ದೈಹಿಕ ಪರಿಶ್ರಮದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬೆವರು ಹೊರಸೂಸುವುದು, ಪ್ರಖರ ಬಿಸಿಲು ಅಥವಾ ಉಷ್ಣತೆಯ ವಾತಾವರಣದಲ್ಲಿ ಇರುವುದು, ತುಂಬಾ ಜ್ವರವಿರುವಾಗ ಹೆಚ್ಚಿನ ಪ್ರಮಾಣದಲ್ಲಿ ಬೆವರುವಿಕೆ. ನಿರ್ಜಲೀಕರಣದ ಲಕ್ಷಣಗಳೇನು ಎಂಬುದನ್ನು ಮೊದಲು ಗಮನಿಸೋಣ. ಬಾಯಿ ಒಣಗುವುದು, ಕಣ್ಣುಗಳು ಒಣಗಿ ಗುಳಿಬಿದ್ದಂತೆ ಆಗುವುದು, ಒಣಗಿದ ಬಿರುಕು ಬಿಟ್ಟಿರುವ ತುಟಿಗಳು, ದೇಹದ ಚರ್ಮದಲ್ಲಿ ಬದಲಾವಣೆ, ಸಡಿಲುಗೊಂಡ ಸುಕ್ಕುಗಟ್ಟಿದಂತಹ ಚರ್ಮ, ತಲೆನೋವು, ತಲೆ ಸುತ್ತುವುದು, ಗೊಂದಲದ ಸ್ಥಿತಿ ಉಂಟಾಗುವುದು, ಸ್ನಾಯುಗಳ ಸೆಳೆತ ಅಥವಾ ಬಿಗಿಯಾದಂತಹ ಅನುಭವ, ಅದರಲ್ಲೂ ವಿಶೇಷವಾಗಿ ಕಾಲುಗಳಲ್ಲಿನ ಸೆಳೆತ, ಮೂತ್ರ ವಿಸರ್ಜನೆಯ ಪ್ರಮಾಣದಲ್ಲಿ ವ್ಯತ್ಯಾಸ ಅಥವಾ ಮೂತ್ರದ ಬಣ್ಣದಲ್ಲಿ ಬದಲಾವಣೆ. ಬನ್ನಿ, ನಿರ್ಜಲೀಕರಣದ ಸಂದರ್ಭದಲ್ಲಿ ಕೈಗೊಳ್ಳಬಹುದಾದ ಪ್ರಥಮ ಚಿಕಿತ್ಸೆ ಏನು, ಅದನ್ನು ಹೇಗೆ ನೀಡುವುದು ಎಂಬುದನ್ನು ತಿಳಿದುಕೊಳ್ಳೋಣ. ನಿರ್ಜಲೀಕರಣದ ಕಾರಣ ತಿಳಿದುಕೊಳ್ಳಿ. ನಂತರ ಅಸ್ವಸ್ಥ ವ್ಯಕ್ತಿಯನ್ನು ಆರಾಮದಾಯಕ ಸ್ಥಿತಿಯಲ್ಲಿರುವಂತೆ ನೋಡಿಕೊಳ್ಳಿ. ಎಲ್ಲ ದೈಹಿಕ ಚಟುವಟಿಕೆಗಳನ್ನು ನಿಲ್ಲಿಸಿ. ಗುಟುಕು ಗುಟುಕಾಗಿ ನೀರನ್ನು ಕುಡಿಸಿ. ಸಾಧ್ಯವಾದಷ್ಟು ಬೇಗನೆ ORS ದ್ರಾವಣ ಸಿದ್ಧಪಡಿಸಿ ಕುಡಿಯಲು ನೀಡಿ. ORS ದ್ರಾವಣ ಸಿದ್ಧಪಡಿಸುವ ವಿಧಾನವನ್ನು ಇದೇ ವಿಡಿಯೋದಲ್ಲಿ ಮುಂದೆ ತಿಳಿದುಕೊಳ್ಳೋಣ. ಅಸ್ವಸ್ಥ ವ್ಯಕ್ತಿಗೆ ಪ್ರತಿ 2 ನಿಮಿಷಗಳಿಗೊಮ್ಮೆ ORS ದ್ರಾವಣವನ್ನು 1 ಗುಟುಕು ಅಥವಾ 1 ಸ್ಪೂನ್ನಷ್ಟು ಕುಡಿಸಿ. ಮಗು ತಾಯಿಯ ಹಾಲು ಕುಡಿಯುತ್ತಿದ್ದರೆ ಅದನ್ನು ಮುಂದುವರೆಸಿ. ಸ್ನಾಯುಗಳಲ್ಲಿ ಸೆಳೆತವಿದ್ದಲ್ಲಿ ಕಾಲುಗಳನ್ನು ನೇರವಾಗಿರಿಸಿ ಹಗುರವಾಗಿ ಕೈಗಳಿಂದ ನೇವರಿಸುವುದು ಉತ್ತಮ. ಅಸ್ವಸ್ಥ ವ್ಯಕ್ತಿಯ ದೈಹಿಕ ಹಾಗೂ ಮಾನಸಿಕ ಸ್ಥಿತಿಯನ್ನು ಗಮನಿಸುತ್ತೀರಿ. ವಾಂತಿ ಮತ್ತು ಭೇದಿ ಕಡಿಮೆಯಾಗದೆ ದೇಹಸ್ಥಿತಿ ಸುಧಾರಣೆಯಾಗದಿದ್ದಲ್ಲಿ ತಕ್ಷಣವೇ ವೈದ್ಯರ ಬಳಿಗೆ ಕರೆದೊಯ್ಯಲು ವ್ಯವಸ್ಥೆ ಮಾಡಿ. ಬನ್ನಿ, ORS ದ್ರಾವಣ ತಯಾರಿಸುವ ವಿಧಾನವನ್ನು ತಿಳಿದುಕೊಳ್ಳೋಣ. ORS ಎಂದರೆ ಓರಲ್ ರೀಹೈಡ್ರೇಷನ್ ಸೊಲ್ಯೂಷನ್. ಇದನ್ನು ಸೇವಿಸುವುದರಿಂದ ದೇಹದಲ್ಲಿ ನೀರಿನ ಪ್ರಮಾಣ ನಿಗದಿತ ಮಟ್ಟದಲ್ಲಿಯೇ ಉಳಿಯುತ್ತದೆ. ORS ಈ ದ್ರಾವಣವನ್ನು ತಯಾರಿಸುವ ಮೊದಲು ನಮ್ಮ ಕೈಗಳನ್ನು ಸಾಬೂನಿನಿಂದ ಸ್ವಚ್ಛವಾಗಿ ತೊಳೆದುಕೊಳ್ಳುವುದು ಅತ್ಯಂತ ಅವಶ್ಯಕ. 1 ಸ್ವಚ್ಛವಾದ ಪಾತ್ರೆಯಲ್ಲಿ 1 ಲೀಟರ್ ಕುದಿಸಿ ಆರಿಸಿದ ನೀರನ್ನು ತೆಗೆದುಕೊಳ್ಳಿ. ಇದರಲ್ಲಿ 6 ಚಮಚ ಸಕ್ಕರೆ ಬೆರೆಸಿ ನಂತರ 1/2 ಚಮಚ ಉಪ್ಪು ಸೇರಿಸಿ. ಶುಚಿಯಾದ ಚಮಚದಿಂದ ಉಪ್ಪು ಸಕ್ಕರೆಗಳೆರಡೂ ಕರಗುವವರೆಗೂ ಕಲಕುತ್ತಿರಿ. ಈಗ ORS ದ್ರಾವಣ ಸಿದ್ಧವಾಯಿತು. ತಕ್ಷಣ ಕುಡಿಸಲು ಅಗತ್ಯ ಪ್ರಮಾಣದ ದ್ರಾವಣ ತೆಗೆದುಕೊಂಡು
ಮಿಕ್ಕಿರುವುದನ್ನು ಪಾತ್ರೆಯಲ್ಲಿ ಮುಚ್ಚಿ ಇಡಿ. ತುರ್ತು ಸಂದರ್ಭಗಳಲ್ಲಿ ಔಷಧಿ ಅಂಗಡಿಯಿಂದಲೂ ಓಆರ್ಎಸ್ ಪುಡಿಯನ್ನು ಖರೀದಿಸಿ ಬಳಸಬಹುದು. ಪ್ಯಾಕೆಟ್ ಮೇಲೆ ನೀಡಿರುವ ಸೂಚನೆಗಳನ್ನು ತಪ್ಪದೇ ಪಾಲಿಸಿ. ಸ್ವಚ್ಛವಾದ ಕೈಗಳಿಂದ ದ್ರಾವಣ ಸಿದ್ಧಪಡಿಸಿ. ಶಿಶುಗಳಿಗೆ ಪ್ರತಿ 2 ನಿಮಿಷಗಳಿಗೆ 1 ಚಮಚ ಮತ್ತು ಮಗುವಿಗೆ ಕುಡಿಯಲು ಸಾಧ್ಯವಾಗುವ ಸಂದರ್ಭಗಳಲ್ಲಿ ಪ್ರತಿ 2 ನಿಮಿಷಗಳಿಗೆ 1 ಗುಡುಕಿನಂತೆ ದ್ರಾವಣ ನೀಡಿ. ವಾಂತಿ ಆದಲ್ಲಿ 10 ನಿಮಿಷಗಳ ಬಿಡುವು ನೀಡಿ ನಂತರ ಕುಡಿಸುವುದನ್ನು ಮುಂದುವರೆಸಿ. ವೈದ್ಯರ ಸಲಹೆ ಪಡೆಯದೆ ಯಾವುದೇ ಔಷಧಿ ಸೇವಿಸುವುದು ಸರಿಯಲ್ಲ. ನೆನಪಿನಲ್ಲಿಡಿ, ಪ್ರಥಮ ಚಿಕಿತ್ಸೆ ತಾತ್ಕಾಲಿಕ ಪರಿಹಾರ ಮಾತ್ರ. ತಜ್ಞ ವೈದ್ಯರಿಂದ ರೋಗಿಯ ತಪಾಸಣೆ ಅತ್ಯಗತ್ಯ. ಇದುವರೆಗೂ ಅತ್ಯಂತ ಉಪಯುಕ್ತ ಮಾಹಿತಿ ತಿಳಿದುಕೊಂಡೆವು. ಬನ್ನಿ ಇನ್ನೊಂದು ಬಾರಿ ಪುನರ್ಮನನ ಮಾಡಿಕೊಳ್ಳೋಣ. ಅಸ್ವಸ್ಥ ವ್ಯಕ್ತಿಯನ್ನು ಆರಾಮದಾಯಕ ಸ್ಥಿತಿಯಲ್ಲಿರುವಂತೆ ನೋಡಿಕೊಳ್ಳಿ. ಎಲ್ಲ ದೈಹಿಕ ಚಟುವಟಿಕೆಗಳನ್ನು ನಿಲ್ಲಿಸಿ. ಓಆರ್ಎಸ್ ದ್ರಾವಣ ಸಿದ್ಧಪಡಿಸಿ. 1 ಲೀಟರ್ ಶುದ್ಧ ನೀರಿನಲ್ಲಿ 6 ಚಮಚ ಸಕ್ಕರೆ ಮತ್ತು 1/2 ಚಮಚ ಉಪ್ಪು ಸೇರಿಸಿ ದ್ರಾವಣ ತಯಾರಿಸಿ. ಓಆರ್ಎಸ್ ದ್ರಾವಣವನ್ನು 1 ಚಮಚ ಅಥವಾ ಗುಟುಕು ಪ್ರಮಾಣದಲ್ಲಿ ಪ್ರತಿ 2 ನಿಮಿಷಗಳಿಗೊಮ್ಮೆ ರೋಗಿಗೆ ಕುಡಿಸುತ್ತೀರಿ. ನೀವು ಮಾರುಕಟ್ಟೆಯಲ್ಲಿ ದೊರೆಯುವ ಓಆರ್ಎಸ್ ದ್ರಾವಣದ ಪ್ಯಾಕೆಟ್ ಸಹ ಬಳಸಬಹುದು. ರೋಗಿಯ ಅಸ್ವಸ್ಥತೆ ಮುಂದುವರೆದಲ್ಲಿ ತಕ್ಷಣವೇ ತಜ್ಞ ವೈದ್ಯರನ್ನು ಭೇಟಿ ಮಾಡಿ. ಈಗ ನಿಮಗೊಂದು ಪ್ರಶ್ನೆ ಹಾಗೂ ಕೆಲಸ. ಈ ಹಿಂದೆ ವಿವರಿಸಿದ ಎಲ್ಲ ಸೂಚನೆಗಳನ್ನು ಅನುಸರಿಸುತ್ತಾ ಓಆರ್ಎಸ್ ದ್ರಾವಣ ತಯಾರಿಸುವುದು ನಿಮ್ಮ ಇಂದಿನ ಕೆಲಸ. ಸಾಧ್ಯವಾದರೆ ವಿಡಿಯೋ ತಯಾರಿಸಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಈಗ ನಿಮಗೊಂದು ಪ್ರಶ್ನೆ. ಓಆರ್ಎಸ್ ದ್ರಾವಣದಲ್ಲಿ ಸಕ್ಕರೆ ಮತ್ತು ಉಪ್ಪನ್ನು ಏಕೆ ಸೇರಿಸುತ್ತಾರೆ? ಉತ್ತರ ತಿಳಿದುಕೊಳ್ಳಲು ಪ್ರಯತ್ನಿಸಿ. ಪ್ರಥಮ ಚಿಕಿತ್ಸೆ ನೀಡುವುದನ್ನು ಕಲಿತುಕೊಳ್ಳಿ. ಸುರಕ್ಷಿತವಾಗಿರಿ, ಜಾಗರೂಕತೆಯಿಂದಿರಿ.